ಹಾಯ್ ಫ್ರೆಂಡ್ಸ್, ಪ್ರತಿ 10 ವರ್ಷಗಳಿಗೆ ಒಂದು ಬಾರಿ ಒಂದು ದೊಡ್ಡ ಪ್ರಳಯ ಬರುತ್ತೆ ಅನ್ನೋ ನ್ಯೂಸ್ ಪ್ರಪಂಚವನ್ನ ದಿಗ್ಭ್ರಾಂತಿಗೆ ಗುರಿ ಮಾಡುತ್ತಲೇ ಇರುತ್ತೆ. ಆದರೆ ಅದು ಇದುವರೆಗೂ ನಿಜ ಆಗಲಿಲ್ಲ. ಅದೇ ಸಮಯದಲ್ಲಿ ಅನೇಕ ದುರ್ಘಟನೆಗಳು ಮಾತ್ರ ನಡೆಯತನೇ ಇವೆ. ಇವುಗಳನ್ನು ಸಹ ಪ್ರಳಯದ ಒಂದು ಭಾಗ ಅಂತ ತುಂಬಾ ಜನ ನಂಬುತ್ತಾರೆ. ಆದರೆ ಇದರಲ್ಲಿ ಸತ್ಯ ಎಷ್ಟು? ನಮ್ಮ ಭೂಮಿ ಮೇಲೆ ಅತಿ ಭಯಂಕರವಾದ ಪ್ರಳಯ ಬರುತ್ತಾ? ಕಲಿಯುಗ ಯಾವಾಗ ಕೊನೆಗೊಳ್ಳುತ್ತೆ? ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಈಗ ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿ ಇರುತ್ತೆ. ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಈ ಭೂಮಿ ನಿಜವಾಗ್ಲೂ ಸರ್ವನಾಶ ಆಗಲಿದೆಯಾ? ಸೂರ್ಯ ಸಿದ್ಧಾಂತ ಅನ್ನೋ ಗ್ರಂಥದಲ್ಲಿ ಖಗೋಳ ಜ್ಯೋತಿಷ್ಯರು ಹೇಳಿದ ಮಾತುಗಳು ಇವು. ನಾಲ್ಕು ಯುಗಗಳಲ್ಲಿ ಕಲಿಯುಗ ಕೊನೆಯದ್ದು. ಮಹಾಪ್ರಳಯ 426877 ವರ್ಷಗಳ ನಂತರ ಬರುತ್ತೆ. ಈ ಕಾಲದ ನಂತರ ಕಲಿಯುಗ ಕೊನೆಯಾಗುತ್ತೆ. ಇನ್ನು ಭಗವತ್ ಪುರಾಣದ ಪ್ರಕಾರ ಸತ್ಯಯುಗದಲ್ಲಿ ಮಾನವರ ಜೀವನಾವಧಿ ಲಕ್ಷ ವರ್ಷಗಳ ಕಾಲ ಇರುತ್ತೆ ಅಂತ, ಆದರೆ ಕಲಿಯುಗದಲ್ಲಿ ಕೇವಲ 50 ವರ್ಷಗಳ ಜೀವನಾವಧಿ ಮಾತ್ರ ಅಂತ ಬರೆದಿದೆ. ಆದರೆ ಈಗ ಮಾನವನು ಆವರೇಜ್ ಆಗಿ 70 ವರ್ಷಗಳ ಕಾಲ ಬದುಕುತ್ತಿದ್ದಾನೆ. ಇದೇ ರೀತಿ ಮಹಾಪ್ರಳಯದ ಮಾತುಗಳಲ್ಲೂ ಕೂಡ ಏನಾದರೂ ತಪ್ಪುಗಳು ಇದೆಯಾ? ಅಥವಾ ಮಾನವನು ಊಹಿಸಿದ ಒಂದು ಕಥೆನಾ? ಏಕೆ ಅಂದರೆ ಮಾನಸಿಕ ಶಾಸ್ತ್ರ ತುಂಬ ವಿಭಿನ್ನವಾದದ್ದು. ಅನೇಕ ವಿಷಯಗಳನ್ನು ಸಮಗ್ರವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಹೊಸ ಹೊಸ ಅಂಶಗಳಿಗೆ ರೂಪವನ್ನು ಕೊಡ್ತಿರುತ್ತೆ. ಉದಾಹರಣೆಗೆ ಈ ಮೋಡಗಳನ್ನು ನೋಡ್ತಿದ್ರೆ ಅಲ್ಲಿ ಒಂದು ಕುದುರೆ ಆಕಾರದಲ್ಲಿ ಇರುವ ಒಂದು ಚಿತ್ರ ಕಾಣಿಸುತ್ತೆ. ಹಾಗಂತ ಮೋಡಗಳಲ್ಲಿ ಕುದುರೆಗಳೇನು ಇರೋದಿಲ್ಲ ಅಲ್ವಾ? ಇದೇ ರೀತಿ ಮಾನವನೂ ಕೂಡ ಭೂಮಿಯ ಪ್ರಳಯದ ಬಗ್ಗೆ ಇದೇ ರೀತಿ ಚಿಂತೆ ಮಾಡ್ತಿದ್ದಾನೆ. ಎಲ್ಲ ಕೆಲಸಗಳಲ್ಲೂ ಇದೇ ರೀತಿ ಮಾಡ್ತಿದ್ದಾನೆ. ಇವುಗಳ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಕಲಿಯುಗ ಯಾವಾಗ ಹೇಗೆ ಕೊನೆಗೊಳ್ಳುತ್ತೆ? ಕಲಿಯುಗ ಮುಗಿದ ಮೇಲೆ ಏನಾಗುತ್ತೆ ಅಂದರೆ ಎಲ್ಲ ನಾಶವಾಗಿ ಹೋಗುತ್ತಾ? ಖಂಡಿತ ಇಲ್ಲ. ನಾಲ್ಕು ಯುಗಗಳ ಚಕ್ರ ಪೂರ್ತಿಯಾಗುತ್ತೆ ಅಂತ ಹಿಂದೂ ಧರ್ಮದ ಗ್ರಂಥಗಳು ಹೇಳ್ತಿವೆ. ಮತ್ತೆ ಹೊಸದಾಗಿ ಈ ಕಾಲಚಕ್ರ ಪ್ರಾರಂಭವಾಗುತ್ತೆ. ಈ ಯುಗಗಳಿಗೆ ಸಂಬಂಧಿಸಿದ ಸಮಾಚಾರ ಅನೇಕ ಧಾರ್ಮಿಕ ಗ್ರಂಥಗಳಲ್ಲಿ ಲಿಖಿತವಾಗಿದೆ. ಅಷ್ಟಕ್ಕೂ ಈ ಸಮಯವನ್ನು ಹೇಗೆ ಲೆಕ್ಕಾಚಾರ ಮಾಡಿದ್ದಾರೆ? ಭಗವತ್ ಪುರಾಣದ ಪ್ರಕಾರ ಸತ್ಯಯುಗ 17,28,000 ವರ್ಷಗಳು, ತ್ರೇತಾಯುಗ 12,96,000 ವರ್ಷಗಳು, ದ್ವಾಪರ ಯುಗ 8,64,000 ವರ್ಷಗಳು, ಕಲಿಯುಗ 4,32,000 ವರ್ಷಗಳ ಕಾಲ ಮುಂದುವರಿಯುತ್ತೆ. ಇದರ ಪ್ರಕಾರ ಪ್ರತಿ ಯುಗದ ಸಮಯ ಕಮ್ಮಿಯಾಗುತ್ತಲೇ ಬಂದಿದೆ. ಈ ರೀತಿ ನಾಲ್ಕು ಯುಗಗಳನ್ನು ಬೆರೆಸಿದರೆ ಅದು ಒಂದು ಮಹಾಯುಗವಾಗುತ್ತೆ. ಈ ರೀತಿ ಕಲಿಯುಗ ಎಷ್ಟು ವರ್ಷಗಳಲ್ಲಿ ಕೊನೆಯಾಗುತ್ತೆ ಅಂತ ನಾವು ತಿಳಿದುಕೊಂಡಿದ್ದೀವಿ. ಆದರೆ ಈಗ ಹೇಗೆ ಕೊನೆಗೊಳ್ಳುತ್ತೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಈ ಕಲಿಯುಗದ ಕೊನೆ ಸಮಯವನ್ನು ಘೋರ ಕಲಿಯುಗ ಅಂತ ಕರೀತಾರೆ. ಈ ಕೊನೆ ಸಮಯದಲ್ಲಿ ವಾತಾವರಣದಲ್ಲಿ ಸ್ಥಿರತ್ವ ಇರೋದಿಲ್ಲ. ಇದ್ದರೆ ಘೋರ ಬರಗಾಲ ಇರುತ್ತೆ ಅಥವಾ ಭಯಂಕರವಾದ ಪ್ರಳಯ ಬರುತ್ತೆ. ಪ್ರತಿ ಕ್ಷಣ ಯಾವುದೋ ಒಂದು ಮೂಲೆಯಲ್ಲಿ ಘರ್ಷಣೆಗಳು ನಡೀತಾನೆ ಇರುತ್ತೆ. ಮಾನವರು ಹಸಿವಿನಿಂದ ಅಲೆದಾಡ್ತಾರೆ. ವಿವಿಧ ಕಾಯಿಲೆಗಳು ಕೂಡ ಹರಡುತ್ತೆ. ಮಾನವ ಅಧರ್ಮ, ಮೂರ್ಖತ್ವ, ಅನ್ಯಾಯ, ಅಸತ್ಯ, ಹಿಂಸೆ ಕಡೆ ಪ್ರಯಾಣವನ್ನು ಪ್ರಾರಂಭಿಸಿದ ನಂತರ ಪೂರ್ತಿಯಾಗಿ ಘೋರ ಸಂಸ್ಕೃತಿಗೆ ಸೇರಿಕೊಳ್ಳುತ್ತಾನೆ. ಅಲ್ಲಿ ಕೇವಲ ಹಣ ಮತ್ತು ಅಧಿಕಾರವೇ ತಾಂಡವವಾಡುತ್ತೆ. ಇದರಿಂದ ಮಾನವನು ನಶಿಸಿ ಹೋಗ್ತಾನೆ. ಇದರ ಮುಂದೆ ನ್ಯಾಯಾಲಯಗಳು ಕೂಡ ಏನೂ ಮಾಡಲು ಸಾಧ್ಯವಿಲ್ಲ. ಇದರಿಂದ ಹಣ ಇರುವವರು ಅಧಿಕಾರಕ್ಕೆ ಬರ್ತಾರೆ. ಇದರಿಂದ ಹಣ ಗಳಿಸುವವರೇ ಗಣ್ಯರಾಗ್ತಾರೆ. ಇವುಗಳಿಂದ ಮಾನವನ ಜೀವನಾವಧಿ 50 ವರ್ಷಗಳವರೆಗೆ ಮಾತ್ರ ಇರುತ್ತೆ. ಈ ವಿಪರೀತ ಪರಿಣಾಮಗಳನ್ನು ನೋಡಿದಾಗ ಮಹಾವಿಷ್ಣು ತನ್ನ ಕೊನೆ ಅವತಾರವಾದ ಕಲ್ಕಿ ಅವತಾರವನ್ನು ಅವತರಿಸುತ್ತಾನೆ. ತಪ್ಪು ಮಾರ್ಗದಲ್ಲಿ ಇರುವವರನ್ನು ಶಿಕ್ಷಿಸುತ್ತಾನೆ. ಕಲ್ಕಿ ಧರ್ಮವನ್ನು ಪಾಲಿಸುವವರಿಗೆ ರಕ್ಷಣೆ ಕೊಡ್ತಾನೆ. ಅವರು ಉಳಿದ ಪ್ರಪಂಚವನ್ನು ಕಾಪಾಡಲು ಕೃಷಿ ಮಾಡ್ತಾರೆ. ಇದೇ ರೀತಿ ಹೊಸ ಯುಗ ಮತ್ತೆ ಪ್ರಾರಂಭವಾಗುತ್ತೆ. ಸತ್ಯಯುಗದಲ್ಲಿ ಮಾನವನ ಜೀವನ ವಿಧಾನ ತುಂಬ ಸಿಂಪಲ್ ಆಗಿ ಇತ್ತು. ಇಷ್ಟು ರೀತಿಯ ವಸ್ತುಗಳು, ವ್ಯವಸ್ಥೆಗಳು ಇರಲಿಲ್ಲ. ಕ್ಯಾಪಿಟಲೈಸೇಷನ್ ಅಂತಹ ವಿಧಾನಗಳು ಇರಲಿಲ್ಲ. ಈಗಿನ ಪ್ರಪಂಚದಲ್ಲಿ ಮಾನವ ಸ್ಥಾನಮಾನಗಳನ್ನು ತೋರಿಸಿಕೊಳ್ಳಲು ಹಣ ಆಸ್ತಿ ಇರಬೇಕು. ಇದರ ಜೊತೆ ಮಾನವನ ಗರಿಷ್ಠ ಜೀವನಾವಧಿ 50 ವರ್ಷಗಳು ಮಾತ್ರ ಇರುತ್ತೆ ಅಂತ ಈ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಆದರೆ ಮೆಡಿಕಲ್ ಸೈನ್ಸ್ನಲ್ಲಿ ಬಂದ ಕ್ರಾಂತಿಕಾರಿ ಬದಲಾವಣೆಗಳಿಂದ ಮಾನವನ ಗರಿಷ್ಠ ಜೀವನಾವಧಿ ಬೆಳೆಯುತ್ತಿದೆ. ಒಂದು ಸರ್ವೆ ಪ್ರಕಾರ 1950
ಮಾನವನ ಜೀವನಾವಧಿ ಆವರೇಜ್ ಆಗಿ 48 ವರ್ಷ ಮಾತ್ರ ಇತ್ತು. ಆದರೆ ಈಗ ಅದು 73 ವರ್ಷಗಳಿಗೆ ಸೇರಿಕೊಂಡಿದೆ. ಅಂದ್ರೆ ಆಲ್ಮೋಸ್ಟ್ ಡಬಲ್ ಆಗಿದೆ. ಈ ರೀತಿ ಲೆಕ್ಕಿಸಿದರೆ ಇದು ಕಲಿಯುಗ ಆಗಲು ಸಾಧ್ಯನಾ ಅಥವಾ ಈಗ ಸತ್ಯಯುಗ ಏನಾದರೂ ಬಂದಿದೆಯಾ? ಪುರಾಣ ಗ್ರಂಥಗಳಲ್ಲಿ ಹೇಳಿದ ಕೆಲವು ವಿಷಯಗಳು ನಡೆಯುತ್ತಿವೆ, ಇನ್ನು ಕೆಲವು ನಡೆಯುತ್ತಿಲ್ಲ. ಈಗಿರಬೇಕಾದ್ರೆ ಈ ಮಹಾಪ್ರಳಯ ನಿಜವಾಗ್ಲೂ ನಡೆಯುತ್ತಾ? ತುಂಬಾ ಜನ ಇದಕ್ಕೆ ಅವಕಾಶ ಇದೆ ಅಂತ ಹೇಳ್ತಿದ್ದಾರೆ. ಏಕೆ ಅಂದ್ರೆ ಈ ಗ್ರಂಥವನ್ನ ಬರೆದವರು ಸ್ವತಃ ತಾವೇ ಕಾಲದಲ್ಲಿ ಪ್ರಯಾಣಿಸಿ ಇವುಗಳನ್ನು ಅನುಭವಿಸಿರ್ತಾರೆ. ಉದಾಹರಣೆಗೆ ಐಸ್ ಏಜ್, ಪ್ರತಿ ಐಸ್ ಏಜ್ಗೆ ಮಧ್ಯೆ ಇರುವ ಕಾಲ 2.6 ಮಿಲಿಯನ್ ಇಯರ್ಸ್, ಕೊನೆಯ ಐಸ್ ಏಜ್ 12,000 ವರ್ಷಗಳ ಹಿಂದೆ ಮುಗಿದು ಹೋಗಿದೆ. ಈ ರೀತಿ ಕೊನೆಯ ಐಸ್ ಏಜ್ ಪ್ರಭಾವಗಳನ್ನು ಮಾನವನು ನೋಡೇ ಇರ್ತಾನೆ, ಅದರ ಅನುಭವಗಳನ್ನು ಮುಂದಿನ ಪೀಳಿಗೆಗೆ ಕೊಟ್ಟೇ ಇರ್ತಾನೆ. ಇದರಿಂದ ವಾತಾವರಣದ ಬದಲಾವಣೆಗಳನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಇದರ ಪ್ರಕಾರ ಭವಿಷ್ಯತ್ತಿನಲ್ಲಿ ಇಂತಹ ವಾತಾವರಣ ಬದಲಾವಣೆಗಳು ಬರುತ್ತೆ ಅಂತ ಅಂದಾಜು ಮಾಡಿದ್ದಾರೆ. ಇದರ ಜೊತೆ ಜಲಪ್ರಳಯಗಳನ್ನು ಕೂಡ ನೋಡೇ ಇರ್ತಾರೆ. ಈ ಜಲಪ್ರಳಯಗಳನ್ನು ಒಂದು ಭಯಾನಕ ಉಪದ್ರವಗಳು ಅಂತ ಹೇಳ್ತಾರೆ. ಪ್ರತಿ ಉಪದ್ರವದಲ್ಲೂ ಪ್ರಕೃತಿ ಮಾನವರನ್ನು ಸಕಲ ಜೀವರಾಶಿಗಳನ್ನು ಕಾಪಾಡುತ್ತಲೇ ಬಂದಿದೆ. ಇಂತಹ ವಿಷಯ ಪ್ರತಿ ನಾಗರಿಕ ಪ್ರಪಂಚದಲ್ಲೂ ಇರುತ್ತೆ. ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ರೆ ಮಹಾವಿಷ್ಣು ಮತ್ಸ್ಯ ಅವತಾರದಲ್ಲಿ ಮನು ಮತ್ತು ಸಪ್ತ ಋಷಿಗಳನ್ನು ಭಯಂಕರವಾದ ಉಪದ್ರವಗಳಿಂದ ಕಾಪಾಡ್ತಾರೆ. ಇಂತಹ ಉದಾಹರಣೆ ಕ್ರಿಶ್ಚಿಯನ್ಸ್ನಲ್ಲೂ ಕಾಣಿಸುತ್ತೆ. ಹಡಗಿನಲ್ಲಿ ಪ್ರಯಾಣಿಸುತ್ತಿದ್ದ ನೋಹಾ ಫ್ಯಾಮಿಲಿ ಮತ್ತು ಇತರೆ ಜೀವಿಗಳು ಒಂದು ಭಯಂಕರವಾದ ಪ್ರಳಯದಿಂದ ಕಾಪಾಡಲ್ಪಡುತ್ತೆ. ಮೆಸೊಪಟೇಮಿಯಂ ನಾಗರಿಕತೆಯಲ್ಲಿ ಸುಮೇರಿಯಂ ಪ್ರಳಯದ ಬಗ್ಗೆ ಬರೆಯಲಾಗಿದೆ. ಅಂದರೆ ಎಲ್ಲ ಕಡೆ ಒಂದೇ ರೀತಿಯಾದ ಅನುಭವಗಳು ಇವೆ. ಪರಿಸ್ಥಿತಿಗಳು ಪ್ರಭಾವಗಳು ಬೇರೆ ಇರಬಹುದು, ಆದರೆ ಅದರ ಲಕ್ಷಣಗಳು ಮಾತ್ರ ಒಂದೇ ರೀತಿ ಇವೆ. ನಮ್ಮ ಪೂರ್ವಿಕರು ಇಂತಹ ಪ್ರಳಯಗಳನ್ನು ತುಂಬ ಬಾರಿ ನೋಡಿ ಈ ನಿರ್ಧಾರಕ್ಕೆ ಬಂದಿರಬೇಕು ಅಂತ ಅನಿಸುತ್ತೆ. ಆದರೆ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಆಧಾರಗಳು ನಮ್ಮ ಹತ್ತಿರ ಇಲ್ಲ. ಆ ಕಾಲದ ಪ್ರಳಯದ ಗುರುತುಗಳ ಉದಾಹರಣೆ ಈಗ ಎಲ್ಲೂ ಇಲ್ಲ, ಎಲ್ಲ ಕಾಲಗರ್ಭದಲ್ಲಿ ಬೆರೆತು ಹೋಗಿವೆ. ಆದರೆ ಪುರಾಣ ಇತಿಹಾಸಗಳಲ್ಲಿ ಮಾತ್ರ ಹೇಳಲಾಗಿದೆ. ಹಿಂದೆ ನಡೆದ ಪ್ರಕೃತಿ ವಿಪತ್ತುಗಳನ್ನು ನೋಡಿ ಪುರಾಣಗಳಲ್ಲಿ ಹೇಳಿದ ವಿಷಯಗಳನ್ನು ನಿಜ ಅಂತ ನಂಬ್ತಿದ್ದೀವಿ. ಇಂತಹ ಘಟನೆಗಳನ್ನು ನೋಡಿದಾಗ ಇವುಗಳ ಆಧಾರದ ಮೇಲೆ ಭವಿಷ್ಯದ ಜೀವನವನ್ನು ಅಂದಾಜು ಮಾಡ್ತಿದ್ದೀವಿ. ಇದು ಕೇವಲ ಊಹೆನೆ ಆಗಿರಬಹುದು, ಆದರೆ ಅದರ ಬಗ್ಗೆ ಯೋಚನೆ ಮಾಡ್ತೀವಿ, ಅದರ ಬಗ್ಗೆ ಊಹೆ ಮಾಡ್ತೀವಿ. ಈ ರೀತಿ ಎರಡನ್ನೂ ಬೆರೆಸಿ ಹೊಸದಾಗಿ ಏನು ನಡೆಯುತ್ತೆ ಅಂತ ಹೇಳಲು ಪ್ರಯತ್ನಿಸುತ್ತೀವಿ. ಇದು ಸರಿನಾ ತಪ್ಪಾ ಅಂತ ಕೇಳಿದ್ರೆ ಏನು ಹೇಳೋಕ್ಕಾಗುತ್ತೆ ಹೇಳಿ? ಆದರೆ ಇದು ತಪ್ಪು ಮಾತ್ರ ಅಲ್ಲ, ಪರಿಣಾಮ ಕ್ರಮದಲ್ಲಿ ಮಾನವನು ಅನೇಕ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುತ್ತಾ ಆಲೋಚಿಸುತ್ತಾ ಅದನ್ನು ನೆನಪಿಟ್ಟುಕೊಂಡು ಅದರ ಬಗ್ಗೆ ಅಂದಾಜು ಮಾಡಲು ಪ್ರಾರಂಭಿಸುತ್ತಾನೆ. ಅದೇ ರೀತಿ ನಕ್ಷತ್ರಗಳನ್ನು ಅಧ್ಯಯನ ಮಾಡಲು ಪ್ರಾರಂಭಿಸುತ್ತಾನೆ. ಒಂದು ವರ್ಷದಲ್ಲಿ ಯಾವ ಕಾಲ ಯಾವಾಗ ಬರುತ್ತೆ, ವಾತಾವರಣದ ಪರಿಸ್ಥಿತಿಗಳು ಯಾವಾಗ ಬದಲಾಗುತ್ತೆ ಅನ್ನೋ ನಿರ್ಧಾರಕ್ಕೆ ಬರ್ತಾನೆ. ಇದರಿಂದ ವ್ಯವಸಾಯ ಮಾಡುವುದು ಮಾನವನಿಗೆ ಸುಲಭವಾಗುತ್ತೆ, ಯಾವ ಬೆಳೆ ಯಾವಾಗ ಆಗಬೇಕು ಅಂತ ತಿಳಿಯುತ್ತೆ. ಈ ರೀತಿ ವಾತಾವರಣವನ್ನು ಅರ್ಥ ಮಾಡಿಕೊಂಡಿರುವುದು ಮಾನವನಿಗೆ ತುಂಬ ಉಪಯೋಗಕ್ಕೆ ಬಂದಿದೆ. ಅದನ್ನು ಈಗಲೂ ಸಹ ನಾವು ಫಾಲೋ ಮಾಡ್ತಿದ್ದೀವಿ. ಇಂತಹ ಆಲೋಚನೆಗಳು ಕೆಲವೊಂದು ಬಾರಿ ಭಾರಿ ಅಂದಾಜಿಗೆ ದಾರಿ ತೋರಿಸುತ್ತೆ. ಇಲ್ಲದಿರುವುದನ್ನು ಇರುವುದಾಗಿ ಊಹಿಸಿ ಅಂದಾಜು ಮಾಡುವ ಸ್ಥಿತಿಯನ್ನು ಅಪೋಫೇನಿಯಾ ಅಂತ ಕರೀತಾರೆ. ಉದಾಹರಣೆಗೆ ಬೇರೆ ಬೇರೆ ಆಕಾರದಲ್ಲಿ ಕಾಣಿಸುವ ಮೋಡಗಳಲ್ಲಿ ಕಾರಣಗಳನ್ನು ಹುಡುಕುವುದು, ವಸ್ತುಗಳನ್ನು ನೋಡಿ ಒಂದು ಆಕಾರವನ್ನು ಊಹಿಸಿಕೊಳ್ಳುವುದು, ಅಂಗೈಯನ್ನು ನೋಡಿ ಭವಿಷ್ಯವನ್ನು ಹೇಳುವುದು, ಇವುಗಳನ್ನು ನೋಡಿ ಪುರಾಣಗಳಲ್ಲಿ ಬರೆದಿರುವ ವಿಷಯಗಳನ್ನು ಎರಡು ರೀತಿಯಾಗಿ ಅರ್ಥ ಮಾಡಿಕೊಳ್ಳಬಹುದು. ಒಂದು, ಅದರಲ್ಲಿ ಬರೆದಿರುವ ವಿಷಯ ನಿಜ ಅಂತ ನಂಬುವುದು. ಎರಡು, ಮಾನವನು ತನ್ನ ಅಸ್ತಿತ್ವಕ್ಕಾಗಿ ಯಾವಾಗಲೂ ಒಂದು ಹೊಸ ದಾರಿಯನ್ನು ಹುಡುಕ್ತಾನೆ ಅಂತ ಅರ್ಥ ಮಾಡಿಕೊಳ್ಳುವುದು. ಎಷ್ಟೇ ಉಪದ್ರವಗಳು ಬಂದರೂ ಅದನ್ನು ಎದುರಿಸಿ ಅಥವಾ ಬೇರೆ ಗ್ರಹದಲ್ಲಿ ನಿವಾಸಗಳನ್ನು ಏರ್ಪಡಿಸಿಕೊಳ್ಳಲು ಮಾನವನು ಪ್ಲ್ಯಾನ್ ಮಾಡ್ತಿದ್ದಾನೆ, ಅದರ ಬಗ್ಗೆ ಟೆಕ್ನಾಲಜಿಯನ್ನು ಬೆಳೆಸಿಕೊಳ್ಳುತ್ತಿದ್ದಾನೆ. ಆದರೂ ಮಾನವನು ಎಷ್ಟೇ ಟೆಕ್ನಾಲಜಿಯನ್ನು ಕಂಡುಹಿಡಿದರೂ ಬೇರೆ ಗ್ರಹಕ್ಕೆ ಹೋಗುವ ಪ್ರಯತ್ನವನ್ನು ಮಾಡಿದರೂ ಸರಿ ಈ ಕಲಿಯುಗ ಅಂತ್ಯವಾಗುವುದನ್ನು ನಿಲ್ಲಿಸಲು ಸಾಧ್ಯನೇ ಆಗೋದಿಲ್ಲ. ಒಂದಲ್ಲ ಒಂದು ದಿನ ಯಾವುದೋ ಒಂದು ರೂಪದಲ್ಲಿ ಈ ಕಲಿಯುಗ ಕೊನೆಯಾಗಲೇಬೇಕು. ಕೊನೆಯಾಗೋದು ಅಂದರೆ ಮಹಾಪ್ರಳಯ ಬಂದು ಎಲ್ಲವೂ ನಾಶವಾಗೋದು ಅಲ್ಲ, ಹೊಸ ಯುಗ ಪ್ರಾರಂಭವಾಗುವುದು. ಈಗ ಆಲ್ರೆಡಿ ನಮ್ಮ ಪ್ರಪಂಚದಲ್ಲಿ ಅನ್ಯಾಯ, ಅಧರ್ಮ, ಅಸತ್ಯ, ಮೋಸ ಎಲ್ಲವೂ ತಾಂಡವವಾಡ್ತೇವೆ.
ಇದನ್ನು ನೋಡ್ತಾ ಇದ್ರೆ ಖಂಡಿತ ಒಂದಲ್ಲ ಒಂದು ದಿನ ಕಲ್ಕಿ ಭೂಮಿ ಮೇಲೆ ಬಂದೇ ಬರ್ತಾನೆ ಅಂತ ಅನ್ಸುತ್ತೆ. ಇದರ ಬಗ್ಗೆ ನೀವೇನಂತೀರಾ? ಈ ಮಹಾಪ್ರಳಯ ಕಲಿಯುಗ ಕೊನೆಯಾಗೋದು ಅನ್ನೋದು ಕೇವಲ ಮಾನವನ ಊಹೆ ಮಾತ್ರ ಅಂತೀರಾ, ಅಥವಾ ನಿಜವಾಗ್ಲೂ ಕಲ್ಕಿ ಬರ್ತಾನೆ ಅಂತೀರಾ? ಖಂಡಿತ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.